ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿ ಪಿ ಎಸ್ ಟಿ ಆರ್ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, ಸಾಕಷ್ಟು ಜನ ಈಗ ಬಿಟ್ಟಿರತಕ್ಕಂತಹ ಒಂದು ಡ್ರಾಫ್ಟ್ ರೂಲ್ಸ್, ಅಂದರೆ ದಿನಾಂಕ 21/1/2022 ತಾರೀಕು ಡ್ರಾಫ್ಟನ್ನು ಒಂದು ನೋಟಿಫಿಕೇಷನ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು 15 ದಿನಗಳ ಕಾಲ ಒಂದು ಏನು ಮಾಡ್ಬೋದು ಅಂದರೆ ಅಬ್ಜೆಕ್ಷನ್ಗಳನ್ನು ಹಾಕ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು 15 ಡೇಸ್ ಏನಿದೆ ಇದರಲ್ಲಿ ನೀವು ಒಂದು ನಿಮ್ಮ ಒಂದು ಏನಾದರೂ ಆಕ್ಷೇಪಣೆಗಳಿತ್ತು ಅಂತ ಹೇಳಿದ್ರೆ, ಈ ಒಂದು ಗೆಜೆಟ್ ನೋಟಿಫಿಕೇಷನನ್ನು ಪ್ರಕಟಣೆ ಆದ ದಿನಾಂಕದಿಂದ 15 ದಿನಗಳವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ಇದೆ. ಸಾಕಷ್ಟು ಜನ ಇದು ಇದರಲ್ಲಿ ಅಬ್ಜೆಕ್ಷನ್ಗಳನ್ನು ನೀವು ತುಂಬಾ ಹೇಳ್ತಾ ಇದ್ರಿ. ನೀವು ಅದನ್ನು ಹೇಗೆ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನನಗೆ ಬಹಳಷ್ಟು ಜನ ಕ್ವಶನ್ಸನ್ನು ಕೇಳ್ತಾ ಇದ್ರಿ. ಸೊ ಅದನ್ನು ಹೇಗೆ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಬಹಳ ಪ್ರಮುಖವಾಗಿ ಚೇಂಜಸ್ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಏನು ಏಜ್ ಲಿಮಿಟನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಇದೆಲ್ಲ ನೀವು ನೋಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇನ್ನು ಸೆಲೆಕ್ಷನ್ ಕಮಿಟಿ ಯಾವುದು ಅಥರೈಸ್ಡ್ ಯಾವ ಒಂದು ಯಾರ ಮೂಲಕ ಈ ಒಂದು ಪರೀಕ್ಷೆಗಳು ನಡೆಯುತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಆದರೆ ಬಹಳ ಮುಖ್ಯ ಮತ್ತು ಯಾವ್ಯಾವ ಒಂದು ಕ್ರೈಟೀರಿಯಾದಿಂದ ಒಂದು ಈ ಒಂದು ನೋಟಿಫಿಕೇಷನನ್ನು ಅಂದರೆ ಒಂದು ಹುದ್ದೆಯನ್ನು ತುಂಬಿಕೊಳ್ತಾರೆ ಅಂತಕ್ಕಂಥದ್ದು ಕೂಡ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ನೀವು ಅಬ್ಜೆಕ್ಷನನ್ನು ಬಹಳಷ್ಟು ಜನ ಒಂದು ಪೇ ಸ್ಕೇಲ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಸೊ ಈಗ 15,000 ಹುದ್ದೆಗಳು ಅಂತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಬಟ್ ಅಲ್ಲಿ ಪೇ ಸ್ಕೇಲನ್ನು ನೋಡೋದಾದರೆ ತುಂಬ ಜನದ ಇದೊಂದು ಡೌಟ್ ಇತ್ತು. 14,550, 26,700 ಅಂತ. ಈಗ ಪ್ರಸ್ತುತ ಹೊಸ ಪೇ ಸ್ಕೇಲ್ ಸ್ಟಾರ್ಟ್ ಆಗೋದೆ ತುಂಬ ಅಂದರೆ ಈಗ ಹೊಸ ಪೇ ಸ್ಕೇಲ್ ಬಂದು. ಸೊ ಈಗಿನ ಒಂದು ಪೇ ಸ್ಕೇಲನ್ನು ನಾವು ನೋಡೋದಾದರೆ ಪ್ರಸ್ತುತ ಇರ್ತಕ್ಕಂಥದ್ದು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, 27,650 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 52,650ರವರೆಗೂ ಆಗುತ್ತೆ. ಸೊ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೇನೆ. ಸೊ ಇದು ಒಂದು ಪೇ ಸ್ಕೇಲ್ ಆಗಿದೆ, ಇಂದ ಪ್ರಸ್ತುತ ಇರ್ತಕ್ಕಂತಹ ಒಂದು ಪೇ ಸ್ಕೇಲ್ ಇದು. ಬಟ್ ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಕಡಿಮೆ ಕೊಟ್ಟಿದ್ದಾರೆ. ಅಂದರೆ ಓಲ್ಡ್ ಪೇ ಸ್ಕೇಲ್ ಮೊದಲು ಅಪಾಯಿಂಟ್ ಆಗಿದ್ದಂತಹ 2016 ಬ್ಯಾಚ್ ಏನು ಮೊದಲು ಜಿ ಪಿ ಎಸ್ ಟಿ ಆರ್ ಕಾಲ್ ಆಯ್ತಲ್ಲ, ಆ ಒಂದು ಲ್ಯಾಂಗ್ವೇಜ್ ಶಿಕ್ಷಕರನ್ನು ಕಾಲ್ ಮಾಡಿದಾಗ ಇದ್ದಂಥ ಒಂದು ಪೇ ಸ್ಕೇಲನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಇಲ್ಲಿ ಪೋಸ್ಟ್ಗಳು 15,000 ಇದ್ದಾವೆ. ಇನ್ನು ಕಾಂಬಿನೇಷನ್ಗೆ ಸಂಬಂಧಪಟ್ಟಂತೆ 50% ಮಾರ್ಕ್ಸನ್ನು ತಗೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಯಾವುದೇ ನಿಮ್ಮ ಗೊಂದಲ ಇದ್ದರೂ ಕೂಡ, ಅಂದರೆ ಈ ಹಿಂದೆ ನಮ್ಮ ಶಿಕ್ಷಣ ಸಚಿವರು ಹೇಳಿದರು ಏನಪ್ಪಾ ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ಅಂದರೆ ನಾವು ಓವರಾಲ್ ಅಗ್ರಿಗೇಟ್ 50% ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಇದ್ದರೆ, ಅಂದರೆ ನೀವು ಡಿಗ್ರಿಯಲ್ಲಿ ನೀವೇನಾದರೂ ಓದಿ ಅಗ್ರಿಗೇಟ್ 50% ಇದ್ದರೆ ನೀವು ಕೂಡ ಎಲಿಜಿಬಲ್ ಅಂತ. ಬಟ್ ಈಗ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಲ್ಲಿ 50%ನ್ನು ತೊಗೋಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಇಲ್ಲಿ ಅಂದರೆ ಈ ಒಂದು ಡ್ರಾಫ್ಟ್ ರೂಲ್ಸಲ್ಲಿ ಇರೋದನ್ನು ಸಾಕಷ್ಟು ಜನ ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಸೊ ಹಾಗಾದರೆ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಅಬ್ಜೆಕ್ಷನನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದನ್ನು ನೀವು ನೋಡ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈಗ ಅಡ್ರೆಸ್ಸನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತಿನ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿರತಕ್ಕಂಥ ಈ ಒಂದು ವಿಳಾಸ ಇದೆ ಇಲ್ಲಿ. ಸೊ ವಿಳಾಸ ಈ ಥರ ಇದೆ, ಆಕ್ಷೇಪಣೆಗಳನ್ನು ನೀವು ಈ ವಿಳಾಸಕ್ಕೆ ಸಲ್ಲಿಸಬೇಕು. ಪ್ರಧಾನ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ, MS ಬಿಲ್ಡಿಂಗ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ, ಬೆಂಗಳೂರು 560001. ಈ ಒಂದು ವಿಳಾಸಕ್ಕೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಆಕ್ಷೇಪಣೆಗಳನ್ನು ಪತ್ರದ ಮುಖೇನವಾಗಿ ಸಲ್ಲಿಸಬೇಕಾಗತ್ತೆ. ಸೊ ನೀವು ಏನು ಈಗ ನಿಮ್ಮ ಒಂದು ಗೊಂದಲಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ವಿವರವಾಗಿ ಸವಿವರವಾಗಿ ಬರೆದು ನಿಮ್ಮ ವಿಳಾಸವನ್ನು ಬರೆದು ನಿಮ್ಮ ಕ್ವಾಲಿಫಿಕೇಷನನ್ನು ಬರೆದು, ಸೊ ನಿಮಗೆ ಆಗಿರುವಂತಹ ಸಮಸ್ಯೆ ಅಥವಾ ನಿಮಗಿರ್ತಕ್ಕಂಥ ಗೊಂದಲಗಳನ್ನು ಅಥವಾ ನಿಮ್ಮ ಆಕ್ಷೇಪಣೆಗಳನ್ನು ಈ ಒಂದು ವಿಳಾಸಕ್ಕೆ ಆದಷ್ಟು ಬೇಗನೆ ತುರ್ತಾಗಿ ನೀವು ಕಳಿಸಿದ್ದೇ ಆದರೆ, ಆಮೇಲೆ ಎಷ್ಟೊಂದು ಜನ ಕಾಂಬಿನೇಷನ್ ಅವರಿಗೆ ಡಿ ಎಡ್ಡಲ್ಲಿರ್ತಕ್ಕಂಥ ಒಂದು ಸಬ್ಜೆಕ್ಟು ತೊಗೊಂಡಿರ್ತಕ್ಕಂಥದ್ದು ಮತ್ತು ಡಿಗ್ರಿಯಲ್ಲಿ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಗಳ ಬಗ್ಗೆ ಸಾಕಷ್ಟು ಗೊಂದಲಗಳು, ಸಾಕಷ್ಟು ವಾಟ್ಸಪ್ ಮೆಸೇಜ್ಗಳು ನನಗೆ ಬರ್ತಾ ಇದ್ದಾವೆ. ಸೊ ನೀವು ಅಧಿಕೃತವಾದಂತಹ ಈ ಒಂದು ವಿಳಾಸಕ್ಕೆ ನಿಮ್ಮ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಿ. ಸೊ ಅದು ಎಲ್ಲವೂ ಕೂಡ ನಿವಾರಣೆ ಆಗುವಂಥ ಚಾನ್ಸಸ್ ಇದೆ. ಸೊ 15 ದಿನಗಳ ಕಾಲಾವಕಾಶ ಇದೆ. ಸೊ ಈ ಹಿಂದೆ ಏನು ಈಗ ಸಾಕಷ್ಟು ಜನಕ್ಕೆ ಬಹುತೇಕ ಗೊಂದಲ ಇರತಕ್ಕಂಥ ಈ ಒಂದು 50% ಮಾರ್ಕ್ಸು ಐಚ್ಛಿಕ ವಿಷಯಗಳಲ್ಲಿ ಅವರು 50% ಅಂಕಗಳನ್ನು ತೊಗೋಬೇಕು ಅಂತಕ್ಕಂಥದ್ದು, ಆದರೆ ಒಟ್ಟಾರೆಯಾಗಿ ಅಂತ ನೋಡಿ ತುಂಬ ಜನ ಖುಷಿಯಾಗಿದ್ದರು. ಬಟ್ ಈ ಹಿಂದೆ ಇದ್ದಂತಹ ಆ ಒಂದು ಸಚಿವರು ಹೇಳಿದಾಗ ಒಂದು PDF ನಮಗೆ ಬಂದಿತ್ತು. ಸೊ ಆಗ ಏನಾಗಿತ್ತು ಅಂದರೆ ಒಟ್ಟಾರೆಯಾಗಿ ಅನ್ನೋ ಒಂದು ವರ್ಡ್ ಇತ್ತು. ಸೊ ಇಲ್ಲೊಂದು PDFನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ವಿಧಾನಸಭೆ ಸದಸ್ಯರಾದ ಶ್ರೀ ಅಮರೇಗೌಡ ಪಾಟೀಲ್ ಅವರು, ಕುಷ್ಟಗಿಯವರು, ಇವರು ಏನು ಮಾಡಿದರು ಅಂದರೆ ನಿಯಮ 73ರ ಅಡಿಯಲ್ಲಿ ನೀಡಿರ್ತಕ್ಕಂಥ ಸೂಚನಾ ಪತ್ರಕ್ಕೆ ಉತ್ತರಿಸಿರುವ ಕುರಿತು ಇವರು ಒಂದಷ್ಟು ಕ್ವಶನ್ಸನ್ನು ಕೇಳಿದರು. ಅದರಲ್ಲಿ ಪ್ರಮುಖವಾಗಿ
ಈ ಒಂದು 50% ಏನಿದೆಯಲ್ಲ ಅದರ ಬಗ್ಗೆ ಒಂದು ಮಾಹಿತಿ ಇದೆ, ನೀವು ಅದನ್ನು ನೋಡ್ಬೋದು. ಪತ್ರಿಕೆ ಎರಡರಲ್ಲಿ ಇಷ್ಟು ಅಂಕಗಳನ್ನು ತಗೋಬೇಕು ಮತ್ತು ಪ್ರತಿ ವಿಷಯದಲ್ಲಿ 50 ಅಂಕಗಳನ್ನು ಗಳಿಸಬೇಕೆಂಬ ನಿಯಮ, ಲಕ್ಷಾಂತರ ಅಭ್ಯರ್ಥಿಗಳು ಶಿಕ್ಷಕ ಹುದ್ದೆ ಸಲ್ಲಿಸುವ ಅವಕಾಶ ವಂಚಿತರಾಗಿರುವುದು ಕಂಡು ಬರ್ತಾ ಇದೆ, ಅದನ್ನು ಸಡಿಲೀಕರಣ ಮಾಡಿ. ಮತ್ತು ಸೆಕೆಂಡ್ ಪೇಪರಲ್ಲಿ 50%, ಥರ್ಡ್ ಪೇಪರಲ್ಲಿ 60% ಇತ್ತು, ಇದರ ನಿರ್ಬಂಧವನ್ನು ನೀವು ತೆಗಿಬೇಕು CET ಅಂತ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಿಗೆ ಅವರು ಒಂದು ಲೆಟರನ್ನು ಬರೆದಿದ್ದರು. ಸೊ ಅದಕ್ಕೆ ಉತ್ತರವಾಗಿ ಸಚಿವರು ಕೂಡ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿದರೆ, 2017 6ರಿಂದ 8ನೇ ತರಗತಿ ಒಂದು ಪದವೀಧರ ಶಿಕ್ಷಕರ ಹುದ್ದೆಗಳಿಗೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳು ಪದವಿಯಲ್ಲಿ ಪ್ರತಿ ವಿಷಯದಲ್ಲಿ ಸರಾಸರಿ ಶೇಕಡ 50% ಅಂಕಗಳನ್ನು ಪಡೆಯಬೇಕೆಂಬ ನಿಯಮವಿರುತ್ತೆ, ಹಿಂದೆ ಇತ್ತು. ಆನಂತರ ಈ ನಿಯಮವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಲ್ಲಿ ನೋಡ್ಬೋದು, ED 94 PBS 2018 ದಿನಾಂಕ 10/12/2021 ಸಡಿಲಗೊಳಿಸಿ ಅಭ್ಯರ್ಥಿಯು ಪದವಿಯಲ್ಲಿ ಒಟ್ಟಾರೆಯಾಗಿ ಅಗ್ರಿಗೇಟ್ ಸರಾಸರಿ 50 ಅಂಕಗಳನ್ನು ಪಡೆಯಬೇಕೆಂಬ ಎಂಬುದಾಗಿ ತಿದ್ದುಪಡಿಯನ್ನು ಮಾಡಲಾಗಿರುತ್ತದೆ ಅಂತ ಒಂದು ಹೇಳಿಕೆ ಇದೆ ಇಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾಷಾ ಸಾಮರ್ಥ್ಯ ಅದರಲ್ಲೆಲ್ಲ ಯಾವುದೇ ಬದಲಾವಣೆ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ವಿ ಈ ಲೆಟರಲ್ಲಿ. ಸೊ ಅದಕ್ಕೆ ನೋಡಿ, ಅದು ಥರ್ಡ್ ಪೇಪರಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪೇಪರ್ಗೆ 50 ಅಂಕಗಳನ್ನು ತಗೋಬೇಕು, ಅದೆಲ್ಲ ಕೂಡ ಮಾಹಿತಿ ಇದೆ ಇಲ್ಲಿ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿರ್ತಕ್ಕಂಥ BC ನಾಗೇಶ್ ಅವರು ಸಹಿ ಮಾಡಿ ಇದನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಎಲ್ಲ PDFಗಳು ನಿಮಗೆ ಆಲ್ರೆಡಿ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಓಡಾಡ್ತಾ ಇದೆ. ಸೊ ನೀವು ಬೇಕಂದರೆ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಸೊ ಇದನ್ನು ರೆಫರೆನ್ಸ್ ಆಗಿಟ್ಕೊಂಡು ಯಾರೆಲ್ಲ ಆಕ್ಷೇಪಣೆ ಸಲ್ಲಿಸಬೇಕು ಅವರು ಕೂಡ ನೀವು ಒಂದು ಆಕ್ಷೇಪಣೆಯನ್ನು ಅಧಿಕೃತ ವಿಳಾಸ ಏನಿದೆ ಅಲ್ಲಿಗೆ ನೀವು ಪತ್ರದ ಮುಖೇನ ಈ ಒಂದು ಕಾಪಿಯನ್ನು ಕೂಡ ಹಾಕೋದ್ರ ಮುಖಾಂತರ ನಿಮ್ಮ ಅಬ್ಜೆಕ್ಷನನ್ನು ಸಲ್ಲಿಸಿ, ಅದಕ್ಕೆ ನಿಮಗೆ ಅವಕಾಶ ಇದೆ. ಇನ್ನೇನಾದರೂ ಗೊಂದಲ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೆ ಗೊತ್ತಿದ್ದರೆ ಖಂಡಿತ ತಿಳಿಸ್ಕೊಡ್ತೀನಿ. ಅಥವಾ ಯಾರಿಂದನಾದರೂ ವಿಷಯವನ್ನು ಕಲೆಕ್ಟ್ ಮಾಡಿ ಅಥವಾ ಡಿಪಾರ್ಟ್ಮೆಂಟಿಂದನಾದರೂ ಕಲೆಕ್ಟ್ ಮಾಡಿ ಯಾರಾದರೂ ನಿಮಗೆ ಗೊತ್ತಿರೋರು ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿ. ಬಟ್ ಒಂದು ವಿಚಾರ ಏನಪ್ಪ ಅಂದರೆ, ಸೊ ಅಬ್ಜೆಕ್ಷನ್ ಹಾಕೋದು ಕಡೆ ಗಮನ ಇರಲಿ, ಜೊತೆಗೆ ನೀವು ಓದೋದ್ರ ಕಡೆ ಭಾಳಷ್ಟು ಗಮನ ವಹಿಸಿ. ಯಾಕಂದರೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ 50% ಏನಿದೆಯಲ್ಲ ಸೆಕೆಂಡ್ ಪೇಪರಲ್ಲಿ, ಅದನ್ನು ನೀವು ಫುಲ್ಫಿಲ್ ಮಾಡಿದರೆ ಅಷ್ಟೇ ನಿಮಗೆ ಜಾಬ್ ಸಿಗುತ್ತೆ. ಹಾಗಾಗಿ ಆದಷ್ಟು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಮತ್ತು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ, ಬಾಯ್. TM ಲರ್ನಿಂಗ್ ಸೆಂಟರ್ ಈ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಎಲ್ಲ ರೀತಿಯ ಅಂದರೆ ನಾವು ಶೇರ್ ಮಾಡಿರ್ತಕ್ಕಂಥ ಒಂದು PDFಗಳು ಅಂದರೆ ಈಗ ನೋಡಿರ್ಬೋದು, ಈಗ ನಾನು ಹೇಳಿರ್ತಕ್ಕಂತಹ ಒಂದು PDF ಡ್ರಾಫ್ಟ್ ರೂಲ್ಸ್ ಅಂತ ಹೇಳಿದ್ವಿ, ಆ ಒಂದು PDF ಆಗಿರ್ಬೋದು, ಹಿಂದಿನ ತರಗತಿಗಳ ಒಂದು ಪ್ರಮುಖವಾದಂಥ ತರಗತಿಗಳ ಒಂದು ಲಿಂಕ್ಗಳಾಗಿರ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನಲ್ ಆ್ಯಪ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಷನ್ನು ನಿಮಗೆ ಇಲ್ಲಿ ಎಲ್ಲವೂ ಕೂಡ ಸೋರ್ಸಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ಜಾಯಿನ್ ಆಗಿಲ್ಲ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ, ಉಚಿತವಾಗಿ ನಿಮಗೆ ಎಲ್ಲ ಮಾಹಿತಿಗಳು, PDFಗಳು ಮತ್ತು ಎಜುಕೇಷನಲ್ ಇನ್ಫಾರ್ಮೇಷನ್ಗಳು ನಿಮಗೆ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನೀವು ಯಾವುದೇ ಪೇಮೆಂಟನ್ನು ಮಾಡಬೇಕಾಗಿಲ್ಲ. ಸೊ ಈ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಜಾಯಿನ್ ಆಗ್ಬೋದು. ಹಾಗೆ ನಮ್ಮ ಆ್ಯಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಮತ್ತು ವಾಟ್ಸಪ್ಪನ್ನು ಯೂಸ್ ಮಾಡತಕ್ಕಂಥವ್ರಿಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅಲ್ಲಿ ನೀವು ಉಚಿತವಾಗಿ ಜಾಯಿನ್ ಆಗ್ಬೋದು. ಮೀಡಿಯಾಗೆ ಹೋಗ್ತೀನಿ ಅಂತ ಹೇಳಿದರೆ ಇಲ್ಲಿ ಫೈಲ್ಸ್ ಇದೆ. ಸೊ ಯಾವ್ಯಾವೆಲ್ಲ ಫೈಲ್ಸ್ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಯೂಸ್ಫುಲ್ ಆಗಿರ್ತಕ್ಕಂಥವು ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ ನೀವು ಯೂಸ್ ಮಾಡಿಕೊಂಡ್ರೆ ಖಂಡಿತ, ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ಇದ್ದಾವೆ, TETಗೆ ಸಂಬಂಧಪಟ್ಟಂಥ ನೋಟ್ಸ್ಗಳು ಕೂಡ ಇದ್ದಾವೆ, ಇವುಗಳನ್ನು ನೀವು ಯಾವಾಗಲೂ ಯೂಸ್ ಮಾಡ್ಕೋಬೋದು. ಜೊತೆಗೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ಹೆಚ್ಚಿನದಾಗಿ ನೀವು ಸ್ಟಡಿ ಮಾಡಿದರೆ ಖಂಡಿತ ನಿಮಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.